ನಾನು ಆಮೇಲೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಏನೋ ನೋಡಿದೆ, ನಾವೇ ಸರ್ಕಾರದ ವಿರುದ್ಧ ಗುಡುಗಿ ಮೈಶುಗರ್ ಕಾರ್ಖಾನೆಯನ್ನ ಚಾಲನೆ ಮಾಡಿಸಿದ್ವಿ. ಹೌದಾ? ಹಾಗಾದ್ರೆ ಹಾಗೆ ಗುಡುಕ್ತಾ ಇರಿ, ಎಲ್ಲ ಕೆಲಸ ಆಗುತ್ತೆ, ಯಾಕಾಗ್ತಿಲ್ಲ? ಮೈಶುಗರ್ ಕಾರ್ಖಾನೆ ಇವತ್ತು ಚಾಲನೆ ಆಗೋಕ್ಕೆ ಯಾರು ಕಾರಣ ಅನ್ನೋದು ಸರ್ಕಾರಕ್ಕೆ ಗೊತ್ತು. ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಯಡಿಯೂರಪ್ಪನವ್ರಿಗೆ ಗೊತ್ತು, ಶ್ರೀ ಬಸವರಾಜ ಬೊಮ್ಮಾಯಿನವ್ರಿಗೆ ಗೊತ್ತು, ಸಕ್ಕರೆ ಸಚಿವರು ಆವಾಗ ಶಿವರಾಮ್ ಹೆಬ್ಬಾರ್ ಅವರಿದ್ದರು ಅವ್ರಿಗೆ ಗೊತ್ತು, ಇವತ್ತು ಶಂಕರ್ ಮುನಿಯಪ್ಪ ಪಟೇಲ್ ಅವರಿದ್ದರು ಅವ್ರಿಗೆ ಗೊತ್ತು, ಮುಖ್ಯವಾಗಿ ಈ ಭಾಗದ ರೈತರಿಗೆ ಗೊತ್ತು. ಇದರಲ್ಲಿ ಸುಮಲತಾ ಅವರ ಪಾತ್ರ ಏನಿತ್ತು ಅನ್ನೋದು ಗೊತ್ತು. ನಾನು ಇದನ್ನು ಪದೇ ಪದೇ ಏನೋ ಇದನ್ನು ಹೊಡೆದು ಹೇಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅದು ಆ ಕೆಲಸ ಆಯಿತು, ಅದು ನನಗೆ ಸಂತೋಷ. ಇನ್ನೊಂದು ವಿಷಯ ಹೇಳಿದ್ದಾರೆ, ONM ಮಾಡಬೇಕು ಅಂತ ನೀವೇನೋ ಹೊರಟ್ರಿ ಅಂತ. ಎಷ್ಟು ಇದು ಅಂದರೆ ಒಂದು ಹಾಸ್ಯಾಸ್ಪದವಾದ ಮಾತುಗಳಂದರೆ, ನಾನು ಬಿಗಿನಿಂಗಿಂದ ಇದು ಯಾವುದೇ ಒಂದು ಮಾಡೆಲಲ್ಲಿ ನೀವು ಓಪನ್ ಮಾಡಿ ನಮ್ಮ ರೈತರು ಸುಸ್ತಾಗಿದ್ದಾರೆ, ಕಾದು ಕಾದು ಅವರು ನಿಜಕ್ಕೂ ತುಂಬ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ, ಇದು ಅವ್ರಿಗೊಂದು ರಿಲೀಫ್ ಕೊಡಿ ಅನ್ನೋಂಥ ಮಾತನ್ನು ನಾನು ಹೇಳಿದ್ನೆ ಹೊರತು ಇಂಥ ಮಾಡೆಲಲ್ಲೇ ನೀವು ಓಪನ್ ಮಾಡಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ. ಇನ್ ಫ್ಯಾಕ್ಟ್ ಇವರ ಸರ್ಕಾರ ಇದ್ದಾಗ ಜಸ್ಟ್ ಬಿಫೋರ್ 2018 ONM ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ 60 ಕೋಟಿಯಷ್ಟು ಮೀಸಲಿಟ್ಟು ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ನ ಕರೆದಿರೋದು ನಿಮಗೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ, ಮೈಶುಗರ್ ಕಾರ್ಖಾನೆದು. ಇದಕ್ಕೇನು ಆನ್ಸರ್ ಹೇಳ್ತಾರೆ? ಎಲ್ಲ ಮರ್ತು ಬಿಡ್ತಾರೆ ಅಥವಾ ಜನಕ್ಕೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡ್ರೆ ಏನೋ ನನಗೆ ಗೊತ್ತಿಲ್ಲ. ONM ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರೋದೇ ಜನತಾದಳ ಸರ್ಕಾರ. ಇವತ್ತಿನ ಸರ್ಕಾರ ಇದು ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸಲ್ಲಿ, ಅಂದರೆ 2 ವರ್ಷ ನಾವು ನಡೆಸಿ ನೋಡ್ತೀವಿ ಇದು ಸರಿ ಹೋಗುತ್ತಾ ಇಲ್ವೋ ಅನ್ನೋಂಥ, ಇದನ್ನು ತಗೊಂಡು 50 ಕೋಟಿ ಮಂಜೂರು ಮಾಡಿದ್ದಾರೆ, ಕೆಲಸ ಮಾಡಿಸಿಸ್ತಾ. ಇವ್ರದೇ ಸರ್ಕಾರ ಇದ್ದಾಗ ಯಾಕೆ ಮಾಡಿಲ್ಲ? ಇವರು 1.5 ವರ್ಷ ಇತ್ತಲ್ಲ ಸರ್ಕಾರ, ಏನಕ್ಕೆ ಮಾಡಿಸಿಲ್ಲ? ಆವಾಗ ಯಾಕೆ ಇವರೆಲ್ಲ ಗುಡುಗಿಲ್ಲ? ಆವಾಗ ಯಾಕೆ ಇವರು ಏನು ಪಾದಯಾತ್ರೆ ಯಾವಾಗ ಪಾದಯಾತ್ರೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಮೈಶುಗರ್ ಬಗ್ಗೆ ಯಾರೂ ನೋಡಿಲ್ಲ, ಎಲ್ಲಿ ಮಾಡಿದ್ರು ಪಾದಯಾತ್ರೆ ಅವ್ರ ಮನೆಯಲ್ಲೇ ಮಾಡಿಕೊಂಡ್ರು ಗೊತ್ತಿಲ್ಲ, ಗೊತ್ತಿಲ್ಲ. ನಾವಂತೂ ನೋಡಿಲ್ಲ, ನೀವು ನೋಡಿದರೆ ನಮ್ಗೆ ರೆಕಾರ್ಡ್ಸ್ ತೋರಿಸಿ. ಆವಾಗ ಯಾಕೆ ಮಾಡಿಲ್ಲ ಈ ಪಾದಯಾತ್ರೆ? ಆವಾಗ ಯಾಕೆ ತೆಗೆಸಿಲ್ಲ ಮೈಶುಗರ್ ಕಾರ್ಖಾನೆ?